ಯೇಸು ಕ್ರಿಸ್ತನ ಭೇಟಿಗಾಗಿ ಉಪವಾಸ ಸತ್ಯಾಗ್ರಹ ನಕಲಿ ಧರ್ಮಬೋಧಕನ ಮಾತಿನಿಂದ ಆಗಿದ್ದೇನು ಇದು ಜಗತ್ತೇ ಬೆಚ್ಚಿ ಬೀಳೋ ಭಯಾನಕ ಸತ್ಯ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಉಪವಾಸ ಮಾಡಿ ಉಪವಾಸ ಮಾಡಿಬಿಟ್ರೆ ನೀವು ಏಸು ಕ್ರಿಸ್ತನನ್ನ ಭೇಟಿ ಆಗ್ತೀರಾ ಅಂತ ಹೇಳಿಬಿಟ್ಟು ನಕಲಿ ಧರ್ಮಬೋಧಕನೊಬ್ಬ ಕೀನ್ಯಾದಲ್ಲಿ ಹೆಚ್ಚು ಕಡಿಮೆ ನಾನೂರಕ್ಕೂ ಅಧಿಕ ಜನರ ಸಾವಿಗೆ ಕಾರಣನಾಗಿದ್ದಾನೆ ಹೌದು ವೀಕ್ಷಕರೇ ಕೀನ್ಯಾದ ನೈರೋಬಿಯಲ್ಲಿ ಆಗಿರುವಂಥ ಘಟನೆ ಕೀನ್ಯಾದ ನೈರೋಬಿಯ ಅರಣ್ಯವೊಂದರಲ್ಲಿ ಕಳೆದ ಮೂರು ತಿಂಗಳಿಂದ ಉಪವಾಸ ಮಾಡಿ 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 ಜನ ಸತ್ತೊಯ್ತಾವ್ರೆ ಕಳೆದ ಒಂದು ವಾರದಲ್ಲಿ ಮತ್ತೆ ಹನ್ನೆರಡು ಜನರ ಶವ ಪತ್ತೆಯಾಗಿದೆ ಆಗಿದೆ ಇವರೆಲ್ಲರೂ ನಕಲಿ ಬೋಧಕನ ಮಾತನ್ನು ನಂಬಿ ಉಪವಾಸ ಮಾಡಿ ಸತ್ತಿ ಯೇಸು ಕ್ರಿಸ್ತನನ್ನು ಭೇಟಿಯಾಗ್ತೀವಿ ಸತ್ತ ಮೇಲೆ ಅಂದ್ಬಿಟ್ಟು ಪ್ರಾಣ ಕಳ್ಕತ್ತಾವ್ರೆ ಈ ನಕಲಿ ಧರ್ಮ ಬೋಧಕ ನನ್ನ ಹಿಡಿಯೋ ಪ್ರಯತ್ನವನ್ನು ಇದೀಗ ಅಲ್ಲಿನ ಅಧಿಕಾರಿಗಳು ಮತ್ತು ಸರ್ಕಾರ ಮಾಡ್ತಾ ಇದೆ ಈ ಪೌಲ್ ಮೆಕೆನ್ಜಿ ಎಂಬ ನಕಲಿ ಧರ್ಮ ಪ್ರಚಾರಕ ಎರಡು ಸಾವಿರದ ಎರಡು ಸಾವಿರದ ಮೂರರಲ್ಲಿ ಗುಡ್ ನ್ಯೂಸ್ ಇಂಟರ್ನ್ಯಾಷನಲ್ ಎಂಬ ಚರ್ಚ್ ಸ್ಥಾಪಿಸಿ ಅದರಲ್ಲಿ ಫಸ್ಟು ಪಾದ್ರಿಯಾಗಿರ್ತಾನೆ ಎರಡು ಸಾವಿರದ ಹದಿನೇಳರಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗಬೇಡಿ ಅಂತ ಮಕ್ಕಳನ್ನೆಲ್ಲ ತೆರೆದು ಬಿಟ್ಟಿರ್ತಾನೆ ಬೈಬಲ್ಲು ಮಕ್ಕಳು ಶಾಲೆಗೆ ಹೋಗೋದನ್ನ ಒಪ್ಪಲ್ಲ ದಯವಿಟ್ಟು ಹೋಗಬೇಡಿ ಅಂತ ಅವಾಗ ಒಂದು ಅವಾಂತರ ಆಗ್ಬಿಟ್ಟಿರುತ್ತೆ ಇದೀಗ ಏಸುವನ್ನು ಭೇಟಿ ಆಗಬೇಕು ಅಂದರೆ ನೀವು ಅರಣ್ಯದಲ್ಲಿ ಉಪವಾಸ ಮಾಡಬೇಕು ಅಂತ ಇದನ್ನು ನಂಬಿದ ನೂರಾರು ಜನ ಉಪವಾಸ ಮಾಡಿ ಉಪವಾಸ ಮುರಿಯದಂತೆ ನೋಡ್ಕೊಳ್ತಿದ್ರು ಆತನ ಶಿಷ್ಯರನ್ನು ಕೂಡ ನೇಮಿಸಿದ್ನಂತೆ ಯಾರು ಉಪವಾಸ ಬ್ರೇಕ್ ಮಾಡ್ಬಿಡ್ತಾರೋ ನೋಡ್ಕೋತಿರು ಅಂತ ಹಂಗೆ ಅವನು ಏನು ಹೇಳಿದ್ನೋ ಇವ್ರುಗಳು ಏನು ಕೇಳಿದ್ರು ಒಟ್ಟಿನಲ್ಲಿ ಉಪವಾಸ ಮಾಡಿ 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 ಏಸುವನ್ನು ಭೇಟಿ ಆಗಬೇಕು ಅಂದ್ಬಿಟ್ಟು ನಾನ್ನೂರು ಜನ ಅರಣ್ಯದಲ್ಲಿ ಸಾವನ್ನ ಪುಟ್ಟಿದ್ದಾರೆ ಇಡೀ ವಿಶ್ವ ತಲೆ ಕೆಡಿಸ್ಕೊಂಡಿದೆ ಅಂದರೆ ಇಡೀ ವಿಶ್ವದಲ್ಲಿ ಮೂಢನಂಬಿಕೆಗೆ ಇಂತಹ ಬಲಿಗಳು ಆಗುತ್ತಾ ಯಾಕೆಂದರೆ ಎಲ್ಲ ಕಡೆ ಆಗ್ತಾ ಇರುತ್ತೆ ಆದರೆ ಇಷ್ಟೊಂದು ಸಾಮೂಹಿಕವಾಗಿ ಉಪವಾಸ ಮಾಡಿ ಸಾಯ್ತಿದ್ದಾರೆ ಜನ ಇದ್ರ ಬಗ್ಗೆ ವಿಶ್ವಸಂಸ್ಥೆ ಕೂಡ ಕಳವಳವನ್ನು ವ್ಯಕ್ತಪಡಿಸಿದೆ ವಿದೇಶದ ಸುದ್ದಿ ಅಂತ ನೀವೇನಾದರೂ ಸರ್ಚ್ ಮಾಡಿದ್ರೆ ಸದ್ಯ ಸೋಷಿಯಲ್ ಮೀಡ್ಯಾದಲ್ಲಿ ಸಿಗ್ತಿರುವಂಥ ಅತಿ ದೊಡ್ಡ ಸುದ್ದಿ ಇದು ನೈರೋಬಿಯಲ್ಲಿ ನಕಲಿ ಧರ್ಮ ಪ್ರಚಾರಕನೊಬ್ಬನ ಅನಾ ಅನಾವಾಂತರದಿಂದಾಗಿ ಉಪವಾಸ ಮಾಡಿ ಯೇಸುಕ್ರಿಸ್ತನನ್ನು ಭೇಟಿಯಾಗಲು ನಾನ್ನೂರಕ್ಕೂ ಅಧಿಕ ಜನ ಅರಣ್ಯದಲ್ಲಿ ಪ್ರಾಣ ಬಿಡ್ತಾ ಇದ್ದಾರೆ ವೀಕ್ಷಕರೇ ಮೂಢನಂಬಿಕೆ ಅತಿಯಾದರೆ ಎಷ್ಟು ಕಷ್ಟ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಧನ್ಯವಾದಗಳು